ಹಾಯ್ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ ಕೂಡ? ಓಕೆ ಮಕ್ಕಳೇ, ಚೆನ್ನಾಗಿದ್ದೀರಲ್ವಾ? ಓಕೆ, ನಾವು ಮೂರನೇ ತರಗತಿಯ ಮೊದಲನೇ ಪದ್ಯವಾದ ತುತ್ತೂರಿ ಎಂಬ ಪದ್ಯದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ತುತ್ತೂರಿ ಅಂದ್ರೆ ಏನು? ಓಕೆ ನೋಡೋಣ, ತುತ್ತೂರಿ ಅಂದ್ರೆ ಏನು, ತುತ್ತೂರಿ ಪದ್ಯದಲ್ಲಿ ಏನಿದೆ ಅಂತೇಳಿ. ಓಕೆ, ಈ ತುತ್ತೂರಿ ಪದ್ಯವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ನಾವು ನೀವೆಲ್ಲರೂ ಕೂಡ ಮನುಷ್ಯರು ಅಲ್ವಾ? ನಾವು ನೀವೆಲ್ಲರೂ ಕೂಡ ಮಾನವರು. ಓಕೆ, ನಮಗೂ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನದಲ್ಲಿ ಕಷ್ಟದ ದಿನವೂ ಕೂಡ ಬರುತ್ತೆ, ಮತ್ತೆ ಸಂತೋಷದ ದಿನವೂ ಕೂಡ ಬರುತ್ತೆ, ದುಃಖದ ದಿನವೂ ಕೂಡ ಬರುತ್ತೆ, ಮತ್ತೆ ಸಂತೋಷದ ದಿನವೂ ಕೂಡ ಬರ್ತಾ ಹೋಗುತ್ತೆ. ಮಕ್ಕಳೇ, ನನಗೂ ಕೂಡ ನನ್ನ ಜೀವನದಲ್ಲಿ ದುಃಖದ ದಿನವೂ ಕೂಡ ಬರುತ್ತೆ, ಮತ್ತೆ ಸಂತೋಷದ ದಿನವೂ ಕೂಡ ಬರ್ತಾ ಹೋಗುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಕೂಡ ಸಂತೋಷದ ದಿನವೂ ಕೂಡ ಬರುತ್ತೆ, ಮತ್ತೆ ದುಃಖದ ದಿನವೂ ಕೂಡ ಬರ್ತಾ ಹೋಗುತ್ತೆ ಅಲ್ವಾ? ಹಾಗೆಯೇ ಈ ತುತ್ತೂರಿ ಎಂಬ ಪದ್ಯದಲ್ಲಿ ಒಬ್ಬ ಹುಡುಗ ಬರ್ತಾನೆ. ಯಾರು? ಕಸ್ತೂರಿ. ಆ ಹುಡುಗನ ಹೆಸರೇನು? ಕಸ್ತೂರಿ. ಆ ಕಸ್ತೂರಿ ಎಂಬ ಹುಡುಗನು ಕೂಡ, ಆ ಕಸ್ತೂರಿ ಎಂಬ ಹುಡುಗನ ಜೀವನದಲ್ಲೂ ಕೂಡ ಒಂದು ದಿನ ಕಷ್ಟದ ದಿನವೂ ಕೂಡ ಬಂದಿತ್ತಂತೆ, ಮತ್ತೆ ಸಂತೋಷದ ದಿನವೂ ಕೂಡ ಬಂದಿತ್ತಂತೆ. ಓಕೆ ನೋಡೋಣ, ಆ ಪದ್ಯದಲ್ಲಿ ಏನಿದೆ ಅಂತೇಳಿ, ಆ ಪದ್ಯದಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ತುತ್ತೂರಿ ಎಂಬ ಪದ್ಯವನ್ನ ಬರೆದ ಕವಿ ಯಾರು ಅಂದ್ರೆ ಜಿ ಪಿ ರಾಜರತ್ನಂ. ಯಾರು ಮಕ್ಕಳೇ? ಜಿ ಪಿ ರಾಜರತ್ನಂ. ಜಿ ಪಿ ರಾಜರತ್ನಂ ಎಂಬ ಕವಿ ಈ ತುತ್ತೂರಿ ಎಂಬ ಪದ್ಯವನ್ನ ಬರಿತಾ ಹೋಗಿದ್ದಾರಂತೆ. ಓಕೆ, ಕೆ ಎಸ್ ನಿಸರ್ ಅಹಮದ್. ಯಾರು ಮಕ್ಕಳೇ? ಕೆ ಎಸ್ ನಿಸರ್ ಅಹಮದ್. ಕೆ ಎಸ್ ನಿಸರ್ ಅಹಮದ್ ಎಂಬ ಕವಿ ಎಂಬ ವ್ಯಕ್ತಿ ಈ ಜಿ ಪಿ ರಾಜರತ್ನಂ ಅವರನ್ನು ಶಿಶು ಗೀತೆಗಳ ಜನಕ ಅಂತೇಳಿ ಕರಿತಾ ಹೋಗಿದ್ದಾರಂತೆ. ಏನಂತ ಕರಿತಾ ಹೋಗಿದ್ದಾರೆ ಮಕ್ಕಳೇ? ಶಿಶು ಗೀತೆಗಳ ಜನಕ ಅಂತೇಳಿ ಕರಿತಾ ಹೋಗಿದ್ದಾರೆ. ಯಾಕೆ ಇವರು ಶಿಶು ಗೀತೆಗಳ ಜನಕ ಅಂತೇಳಿ ಈ ಜಿ ಪಿ ರಾಜರತ್ನಂ ಅವರನ್ನು ಕರೆಯಲು ಕಾರಣ ಏನು ಅಂತ ಅಂದ್ರೆ ಮಕ್ಕಳೇ ತಿಳಿಸ್ಕೊಳ್ಳಿ, ಇವರು ಏನ್ ಮಾಡಿದ್ದಾರೆ, ಅನೇಕ ರೀತಿಯ ಸಣ್ಣ ಸಣ್ಣ ಕಥೆಗಳನ್ನ ಬರಿತಾ ಹೋಗಿದ್ದಾರೆ. ಯಾಕೆ ಯಾಕೆ ಅಂತಂದ್ರೆ ಸಣ್ಣ ಸಣ್ಣ ಕಥೆಗಳನ್ನು ಬರಿತಾ ಹೋಗಿದ್ದು ಅವು ಯಾವುದೇ ಭಾಷೆಗಳಿಗೆ ಅಂದರೆ ಅನ್ಯ ಭಾಷೆಗಳು ಬೇರೆ ಭಾಷೆಗಳಿಗೆ ಅವುಗಳನ್ನು ಟ್ರಾನ್ಸ್ಲೇಷನ್ ಮಾಡಕ್ಕೆ ಆಗಲ್ಲಂತೆ, ಅಂದರೆ ಅವುಗಳಿಗೆ ವರ್ಗಾವಣೆ ಮಾಡಲು ಆಗಲ್ಲಂತೆ. ಯಾವುದೇ ಭಾಷೆಯಿಂದಲೂ ಕೂಡ ಅವುಗಳನ್ನು ಟ್ರಾನ್ಸ್ಲೇಷನ್ ಮಾಡ್ಕೊಳಕ್ ಆಗೋದಿಲ್ಲಂತೆ. ಹಾಗಾಗಿ ಜಿ ಪಿ ರಾಜರತ್ನಂರವರನ್ನು ಕೆ ಎಸ್ ನಿಸರ್ ಅಹಮದ್ ರವರು ಶಿಶು ಗೀತೆಗಳ ಜನಕ ಅಂತೇಳಿ ಕರಿತಾ ಹೋಗಿದ್ದಾರೆ. ಓಕೆ ಮಕ್ಕಳೇ, ಓಕೆ, ಈ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ನಾವು ನೋಡೋದಾದ್ರೆ ಕಾಸು, ಹಣ, ಜಂಬ, ಅಹಂಕಾರ, ಹಾಳಾಗು, ಕೆಟ್ಟು ಹೋಗು, ಸದ್ದು, ಸಪ್ಪಳ, ಸಂಜೆ, ಸಾಯಂಕಾಲ. ಓಕೆ ಮಕ್ಕಳೇ, ಇಂದಿನ ಈಗ ನಾವು ಪದ್ಯವನ್ನು ನೋಡೋಣ, ಏನಿದೆ ಅಂತೇಳಿ. ಓಕೆ ಕೇಳಿಸ್ಕೋಬೇಕು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು ಸರಿಗ ಪಮಗರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನೆಡದನು ಬೀದಿಯಲ್ಲಿ ಜಂಬದ ಕೋಣೆಯ ರೀತಿಯಲ್ಲಿ. ತುತ್ತೂರಿ ಮೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು ಗಗದಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು ಜಂಬದ ಕೋಳಿಗೆ ಗೋಳಾಯಿತು. ಓಕೆ ಮಕ್ಕಳು, ಈ ಪದ್ಯವನ್ನು ಬರೆದ ಕವಿ ಯಾರು? ಜಿ ಪಿ ರಾಜರತ್ನಂ. ಓಕೆ ಮಕ್ಕಳೇ, ಓಕೆ, ಈ ತುತ್ತೂರಿ ಎಂಬ ಪದ್ಯದಲ್ಲಿ ಕಸ್ತೂರಿ ಎಂಬ ಹುಡುಗ ಬರ್ತಾನೆ. ಅವನ ಜೀವನದಲ್ಲಿ ಸಂತೋಷವಾದ ದಿನ ಮತ್ತು ದುಃಖವಾದ ದಿನ ಯಾವುದು ಅಂತೇಳಿ ನಾವು ಮೊದಲೇ ನೋಡ್ಕೊಂಡಿದ್ವಿ ಅಲ್ವಾ? ಹಾಗೆ ಯಾವ ದಿನ ಅವನಿಗೆ ಸಂತೋಷವಾಯಿತು, ಯಾವ ದಿನ ಅವನಿಗೆ ದುಃಖವಾಯಿತು
ಕಲಿತಿದ್ದೇವೆ ಈ ಪದ್ಯದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಓಕೆ ಮಕ್ಕಳೇ, ಬಣ್ಣದ ತಗಡಿನ ತುತ್ತೂರಿ ಅಂದ್ರೆ ಈ ಕಸ್ತೂರಿ ಎಂಬ ಹುಡುಗ ಇದ್ದ ಅಲ್ಲ ಮಕ್ಕಳೇ, ಅವನೇನ್ ಮಾಡ್ಬಿಟ್ಟಿದ್ದ, ಬಣ್ಣದ ತಗಡಿನ ತುತ್ತೂರಿ ಒಂದು ತುತ್ತೂರಿಯನ್ನು ತೀರ್ಕೊಂಡಿದ್ದಂತೆ. ಕಾಸಿಗೆ ಕೊಂಡನು ಕಸ್ತೂರಿ, ಅವನೇನ್ ಮಾಡ್ಬಿಟ್ಟ, ಆ ಬಣ್ಣದ ತುತ್ತೂರಿಯನ್ನು ಹಣವನ್ನು ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟ. ಸರಿಗಮ ಬದಲಿಸುವುದಿದನು, ಸರಿಗಮ ಬದಲಿಸುವಂತೆ ಆಡಾಡ್ತಾ ಆಡ್ತಾ ಆ ಕೊಳಲ ತುತ್ತೂರಿಯನ್ನ ಊದ್ಬಿಟ್ಟ. ಸರಿಗಮ ಗರಿಸುವುದಿದನು, ಸರಿಗಮ ಗರಿಸುವುದಿದನು, ತನಗೆ ತುತ್ತೂರಿ ಇದೆ ಅಂತ ಅವ್ಗ ಏನ್ ಮಾಡ್ಬಿಟ್ಟ, ನನ್ಗೆ ತುತ್ತೂರಿ ಇದೆ ನನ್ ಕೈಲಿ ಬೇರಾರಿಗೂ ಅದು ಇಲ್ಲೆಂದ. ಅವ್ಗ ಏನಿರ್ತಾ ಇದ್ದ ಕಸ್ತೂರಿ, ನನ್ನ ಹತ್ರ ತುತ್ತೂರಿ ಇದೆ ಬೇರಾರ ಹತ್ರ ಅದಿಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟ ಹುಡುಗ, ಕಸ್ತೂರಿ ನಡೆದನು ಬೀದಿಯಲ್ಲಿ. ಕಸ್ತೂರಿ ತುತ್ತೂರಿಯನ್ನು ತೆಗೆದುಕೊಂಡಿದ್ದಾಗ ಮಕ್ಕಳೇ, ಆ ತುತ್ತೂರಿಯನ್ನು ಊತ್ತಾ 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 ಏನ್ ಮಾಡಿದ, ಬೀದಿಗಳಲ್ಲಿ ಓಡಾಡ್ತಾ ಇದ್ದಂತೆ ಜಂಬದ ಕೋಳಿಯ ರೀತಿಯಲ್ಲಿ. ನನ್ನ ಹತ್ರ ಅಷ್ಟೇ ತುತ್ತೂರಿ ಇದೆ, ಬೇರೆ ಯಾರ ಹತ್ರ ಆ ತುತ್ತೂರಿ ಇಲ್ಲ ಅಂತ ಹೇಳಿ ಜಂಬ ಅಂದ್ರೆ ಅಹಂಕಾರವನ್ನು ಪಡ್ಕೊಂಡು ಬೀದಿಯಲ್ಲಿ ಓಡಾಡ್ತಾ ಇದ್ದಂತೆ. ಓಕೆ ಮಕ್ಕಳೇ, ಜಂಬದ ಕೋಳಿ ನೀವೆಲ್ಲ ಕೇಳಿರ್ಬೋದು ಅಲ್ವಾ, ಏನದು ಜಂಬದ ಕೋಳಿ? ಓಕೆ, ಒಂದು ಅಜ್ಜಿ ಇರ್ತಾಳೆ, ಗೊತ್ತಲ್ವ ಕತೆ ಅದು, ಒಬ್ಬ ಅಜ್ಜಿ ಇರ್ತಾಳೆ, ಅಜ್ಜಿ ಜೊತೆ ಒಂದು ಏನಿರುತ್ತೆ ಕೋಳಿ ಇಟ್ಕೊಂಡಿರ್ತಾಳೆ. ಕೋಳಿಯನ್ನ ಅಜ್ಜಿ ಏನ್ ಮಾಡಿರ್ತಾಳೆ ಮಕ್ಕಳೇ, ಸಾಕೊಂಡಿರ್ತಾಳೆ. ಓಕೆ, ಆ ಕೋಳಿಯನ್ನು ಸಾಕೊಂಡು ಅಜ್ಜಿ ಏನ್ ಮಾಡ್ತಾಳೆ ಗೊತ್ತಾ, ಆ ಅಜ್ಜಿ ಆ ಕೋಳಿಯನ್ನು ಇಟ್ಕೊಂಡ್ಬಿಟ್ಟು ಒಂದು ಕನಸನ್ನು ಕಾಣ್ತಾ ಇರ್ತಾಳೆ. ಏನಂತ, ಓ ಈ ಊರಿನಲ್ಲಿರುವ ಎಲ್ಲ ಜನರು ಕೂಡ ನನ್ನ ಕೋಳಿ ಕೂಗಿನ ನಂತರ ಎದ್ದಾಳ್ತಾರೆ ಅಲ್ವಾ, ಕೂಳಿ ನನ್ನ ಕೋಳಿ ಕೂಗಿನ ನಂತರ ಈ ಊರಿನ ಜನರೆಲ್ಲರೂ ಕೂಡ ಎದ್ದಾಳ್ತಾರೆ, ನನ್ನ ಕೋಳಿಯಿಂದಲೇ ಬೆಳಗಾಗುತ್ತೆ ಅಂತ ಹೇಳಿ ಅಜ್ಜಿ ಕನಸನ್ನು ಪಡ್ತಾ ಇರ್ತಾಳೆ. ಆಗ ಏನ್ ಮಾಡ್ತಾಳೆ, ಒಂದು ದಿನ ಅಜ್ಜಿ ತಾನೇ ಹೇಳ್ಕೊಂತಾಳೆ ಏನಂತ, ಓ ನನ್ನ ಕೋಳಿಯಿಂದಲೇ ಬೆಳಗಾಗುತ್ತೆ, ನನ್ನ ಕೋಳಿಯಿಂದಲೇ ಈ ಊರಿನ ಜನರೆಲ್ಲರೂ ಕೂಡ ಎದ್ದಾಳ್ತಾರೆ, ಏನ್ ಮಾಡೋದು ಅಂತೇಳಿ ಒಂದಿನ ಯೋಚನೆ ಮಾಡ್ತಾ ಇರ್ತಾಳಂತೆ. ಯೋಚನೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾಳೆ, ಒಂದು ದಿನ ಅಜ್ಜಿ ತನ್ನ ಕೋಳಿಯನ್ನ ಗಂಟು ಮೂಟೆಯಲ್ಲಿ ಕಟ್ಕೊಂಡ್ಬಿಟ್ಟು ಒಂದು ದೂರದ ಬೆಟ್ಟದ ಮೇಲೆ ಕುತ್ಕೊಂತಾಳಂತೆ. ಊರಿಂದ ಆಚೆ ಇರುವ ಬೆಟ್ಟದ ಮೇಲೆ ಕುತ್ಕೊಳ್ತಾಳೆ. ಆ ಬೆಟ್ಟದ ಮೇಲೆ ಕುತ್ಕೊಂಡು ಏನ್ ಮಾಡ್ತಾ ಇರ್ತಾಳೆ ಅಜ್ಜಿ, ಆ ಊರಿನಲ್ಲಿರುವ ಎಲ್ಲ ಜನರನ್ನ ವೀಕ್ಷಣೆ ಮಾಡ್ತಾ ಇರ್ತಾಳೆ. ವೀಕ್ಷಣೆ ಅಂದ್ರೆ ನೋಡ್ತಾ ಇರ್ತಾಳೆ. ನೋಡ್ತಾ 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 ಕೂತಾಗ ಹಾಗಿಂದಾಗಿ ಎಂದಿನಂತೆ ಬೆಳಗಾಯಿತು. ಜನರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು. ಜನರೆಲ್ಲರೂ ಕೆಲಸವನ್ನು ಮಾಡುವುದನ್ನು ಅಜ್ಜಿ ದೂರದ ಬೆಟ್ಟದಿಂದ ನೋಡಿ ಆಶ್ಚರ್ಯವನ್ನು ಪಟ್ಟರು. ಏನಂತ, ಓ ಇದು ನನ್ನ ಕೋಳಿಯಿಂದಲೇ ಬೆಳಗಾಗುತ್ತೆ ಅಂತೇಳಿ ನಾನು ಅನ್ಕೊಂಡು ನನ್ನ ಕೋಳಿಯನ್ನು ತೆಗೆದುಕೊಂಡು ನಾನು ಬೆಟ್ಟದ ಮೇಲೆ ಬಂದೆ. ಎಂದಿನಂತೆ ಜನರು ಏನ್ ಮಾಡ್ತಾರೆ, ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ಕೊಳ್ತಾರೆ ಅಂತೇಳಿ ಅಜ್ಜಿ ಏನ್ ಮಾಡ್ತಾ ಇದ್ರು, ಜಂಬವನ್ನ ಪಡ್ತಾ ಇತ್ತು. ಹಾಗೆಯೇ ಈ ಕಸ್ತೂರಿ ಎಂಬ ಹುಡುಗನು ಕೂಡ ಜಂಬವನ್ನ ಪಡ್ತಾ ಇದ್ದ. ತುತ್ತೂರಿ ಊದುತ್ತ ಕೊಳದ ಬಳಿ ನಡೆದನ ಕಸ್ತೂರಿ ಸಂಜೆಯಲ್ಲಿ. ಆ ತುತ್ತೂರಿಯನ್ನು ಊಟ 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 ಹುಡುಗ ಏನ್ ಮಾಡ್ತಾ ಇದ್ದ, ಕೊಳದ ಬಳಿ ಹೋಗ್ತಾ ಇದ್ದಂತೆ. ಹೋದಾಗ ಜಾರಿತು ನೀರಿಗೆ ತುತ್ತೂರಿ. ಆ ಕೊಳದ ಕಡೆ ಹುಡುಗ ಏನ್ ಮಾಡ್ತಾ ಇದ್ದ, ತುತ್ತೂರಿಯನ್ನು ಊದ್ತಾ 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 ಹೋಗುವಾಗ ಅದು ಏನಾಗ್ಬಿಟ್ಟು, ತುತ್ತೂರಿ ಜಾರಿ ನೀರು ಜಾರಿ ನೀರು ಬಿದ್ಬಿಡ್ತಂತೆ. ಗಂಟನ್ನು ಕಟ್ಟಿತು ನೀರು ರೀ. ಅದು ಯಾವ್ದಪ್ಪ ಅಂತಂದ್ರೆ, ತುತ್ತೂರಿ ನೀರಿನಲ್ಲಿ ಬಿದ್ದ ತಕ್ಷಣ ಏನಾಗ್ಬಿಡ್ತು, ನೀರೆಲ್ಲ ತುತ್ತೂರಿ ಒಳಗೆ ಹೋಗ್ಬಿಟ್ಟು ಅದು ಗಂಟಲು ಕಟ್ಕೊಂಡ್ಬಿಟ್ಟು. ಹಾಗೆಯೇ ಸರಿಗಮ ಓದಲು ನೋಡಿ ನಾನು, ಸರಿಗಮ ಆ ತುತ್ತೂರಿಯನ್ನು ತೆಗೆದುಕೊಂಡು ಸರಿಗಮ ಓದ್ಲು ನೋಡ್ತಾನೆ, ಅದು ಸರಿಗಮ ಅಂತ ಓದ್ಲೇ ಇಲ್ವಂತೆ. ಗಗ ಗಗ ಸದ್ದನು ಮಾಡಿದನು. ಆ ತುತ್ತೂರಿಯನ್ನು ತೆಗೆದುಕೊಂಡು ಆ ಹುಡುಗ ಏನ್ ಮಾಡ್ತಾ ಇದ್ದ, ಓದ್ತಾ ಇದ್ದ, ಅದು ಏನಾಗಿತ್ತು ಗಗ 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 ಅಂತೇಳಿ ಶಬ್ದವನ್ನ ಮಾಡ್ತಾ ಇತ್ತಂತೆ. ಬಣ್ಣವು ನೀರಿನ ಪಾಲಾಯ್ತು. ಅಲ್ಲಿ ಬಣ್ಣ ಏನಾಯ್ತು, ಆ ತುತ್ತೂರಿಯ ಬಣ್ಣ ಎಲ್ಲದೂ ಕೂಡ ನೀರಿನ ಪಾಲಾಯ್ತಂತೆ. ಆಗ ಏನಾಯ್ತು,
ಬಣ್ಣದ ತುತ್ತೂರಿ ಗೋಳಾಯ್ತು. ಅಯ್ಯೋ ನನ್ ತುತ್ತೂರಿ ನೀರಲ್ ಬಿಟ್ಬಿಟ್ಟು ಹಾಳಾಗ್ಬಿಟ್ಟು ಅಂತೆಲ್ಲ ಹೋಗ ಏನ್ ಮಾಡ್ಬಿಡ್ತಾ, ಬಣ್ಣದ ತುತ್ತೂರಿ ಹಾಳಾಯ್ತು. ನಂದು ಬಣ್ಣದ ತುತ್ತೂರಿ ನೀರಿನಲ್ಲಿ ಬಿದ್ದು ಹಾಳಾಯ್ತು. ಆಗ ಜಂಬದ ಕೋಳಿಗೆ ಗೋಳಾಯ್ತು. ಆಗ ಹುಡುಗನ್ ಏನಾಯ್ತು, ಬಹಳನೇ ನೋವು ಮತ್ತು ದುಃಖ ಉಂಟಾಯ್ತು ಅಲ್ವಾ ಮಕ್ಕಳೆ? ಹಾಗೆಯೇ ಏನಾಯ್ತು ಇದರಲ್ಲಿ, ಜಂಬದ ಕೋಳಿ ಹೇಗೆ ಅಂತಂದ್ರೆ, ಅವನು ನನ್ನ ಹತ್ರ ತುತ್ತೂರಿ ಇದೆ, ನನ್ನ ಹತ್ರನೇ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಅಂತೇಳಿ ಅಹಂಕಾರ ಮತ್ತು ಗರ್ವವನ್ನು ಪಡ್ತಾ ಇದ್ದ ಅಲ್ವಾ. ಆಗ ಅದು ನೀರಿಗೆ ಬಿದ್ದ ತಕ್ಷಣ ಅವನಿಗೆ ಏನಾಯ್ತು, ದುಃಖವಾಯ್ತು, ನೋವಾಯ್ತು ಅಲ್ವಾ ಮಕ್ಕಳೇ? ಗೊತ್ತಾಯ್ತಾ, ಕಸ್ತೂರಿ ತನ್ನ ಜೀವನದಲ್ಲಿ ಯಾವ ರೀತಿ ಸಂತೋಷ ಆಯ್ತು, ಯಾವ ರೀತಿ ದುಃಖವಾಯ್ತು ಅಂತೇಳಿ ನಾವು ಈ ಪದ್ಯದ ಮೂಲಕ ತಿಳ್ಕೊಂಡ್ವಿ ಅಲ್ವಾ. ಓಕೆ, ಈ ಪದ್ಯ ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗಾಗಿ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು. ಏನಂತ, ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿ ಏನನ್ನು ಕೊಂಡ್ಕೊಂಡ? ಓಕೆ, ಎರಡನೇ ಪ್ರಶ್ನೆ, ಕಸ್ತೂರಿ ಎಲ್ಲಿ ತುತ್ತೂರಿ ಕೂಗಿದನು? ಎರಡನೇ ಪ್ರಶ್ನೆ ಏನು ಮಕ್ಕಳೇ, ಕಸ್ತೂರಿ ಎಲ್ಲಿ ತುತ್ತೂರಿಯನ್ನು ಕೂಗಿದನು? ಓಕೆ ಮಕ್ಕಳೇ,